ಎಲ್ಲರಿಗೂ ನಮಸ್ಕಾರ. ನಾನ್ ಸುಮಂತ ಆಚಾರ್ಯ. ನಾನ್ ತರುಣ ಆಚಾರ್ಯ. ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಸೊ ಬೈ ದ ವೇ, ಇವನ್ ತರುಣ ಆಚಾರ್ಯ ಅಂತ, ನನ್ನ ಕಸಿನ್, ನಮ್ಮ ಮಾವನ್ ಮಗ. ಸೊ ಟೈಮ್ ಆಗಿದೆ ಇವಾಗ ಕರೆಕ್ಟ್ ಆಗಿ 2:30. ಸೊ ಹೋಗ್ಬಿಟ್ಟು ಊಟ ಮಾಡೋಣ ಅಂತ ಕಿಚನ್ ಹೋಗ್ತಾ ಇದ್ರೆ ಹಿಂದೆಯಿಂದ ಬಂದ್ಬಿಟ್ಟು, ಅಣ್ಣ ಒಂದು ಫುಡ್ ಬ್ಲಾಗ್ ಚಾಲೆಂಜ್ ಮಾಡೋಣ, ನಾವು 5 minutes ಈಟಿಂಗ್ ಚಾಲೆಂಜ್ ಮಾಡೋಣ ಅಂತ ಏನೋ ಹೇಳ್ತಿದ್ದ. ಅದು ಏನು ಅಂತ ಬ್ಲಾಗಲ್ಲೇ ಹೇಳ್ತೀನಿ ನಾನು, ವಿಡಿಯೋ ಮಾಡೋಣ ಬನ್ನಿ ಅಂತ ಕರೆದ. ಸೊ ಅದೇನು ಅಂತ ಇವನೇ ಎಕ್ಸ್ಪ್ಲೈನ್ ಮಾಡ್ತಾನೆ ನೋಡಿ. ಆ ಚಾಲೆಂಜ್ ಏನಪ್ಪ ಅಂದ್ರೆ, ನಾವು ಮ್ಯಾಕ್ಡೊನಾಲ್ಡ್ಸ್ ಇಂದ ಬರ್ಗರ್ಸ್ ಆರ್ಡರ್ ಮಾಡ್ತೀವಿ, ಅದನ್ನ ಯಾಕೆ 5 minutes ಅಲ್ಲಿ ಮುಗಿಸ್ತಾರೋ ಅವ್ರಿಗೆ ಸರ್ಪ್ರೈಸ್. ಏನ್ ಸರ್ಪ್ರೈಸ್? 5 minutes ಅಲ್ಲಿ ಬರ್ಗರ್ ಖಾಲಿ ಮಾಡ್ಬೇಕಾ? ಹೌದು, 5 minutes ಅಲ್ಲಿ ಅಷ್ಟೇ. ಓಕೆ, ಆರ್ಡರ್ ಮಾಡಿದ್ಯಾ? ಓ, ಹಂಗಾರೆ ಎಲ್ಲ ಸಿದ್ಧತೆ ಮಾಡ್ಕೊಂಡೆ ನನ್ನ ಕರೆದವನ್ ಅನ್ಸುತ್ತೀನಿ. ಓಕೆ, ಎನಿವೇಸ್ ಆರ್ಡರ್ ಬರ್ತಾ ಇದೆ, ನನಗೂ ಹೊಟ್ಟೆ ಹಸಿತಿದೆ ಇವಾಗ. ಸೊ ಫೈನಲಿ ಆರ್ಡರ್ ಬಂದಾಯ್ತು. ಅದು ಇವನು ಒಂದು 3 variety ಬರ್ಗರ್ಸ್ನ ತರಿಸಿದ್ದಾನೆ. ಒಂದು ಮೆಕ್ಸಿಕನ್ ಮೆಕ್ಕಾಲು ಟಿಕ್ಕಿ, ಇನ್ನೊಂದು ಮೆಕ್ಕಾಲು ಟಿಕ್ಕಿ ನಾರ್ಮಲ್, ಇನ್ನೊಂದು ಯಾವುದೋ ಮೆಕ್ ಸೇವರ್ ಆಲು ಟಿಕ್ಕಿ ಅಂತೆ. ಆಮೇಲೆ ಒಂದು ಕೋಕ್ ತರಿಸವನೆ. ಸೊ ಇದನ್ನ ನೀನು ನನ್ನ 5 minutes ಅಲ್ಲಿ ತಿನ್ನು ಅಂತ ನನಗೆ ಚಾಲೆಂಜ್ ಆಗ್ತಿದ್ಯಾ? ನಾನು ಚಾಲೆಂಜ್ ಗೆಲ್ದು ಬಿಡ್ತೀನಿ, ನೀನೇನು ಮಾಡ್ತೀಯಾ? ನಿನಗೂ ಓಕೆನಾ? ಪಕ್ಕ ರಿವಾರ್ಡ್ ಕೈಗೆ ಬಂದ್ಬಿಡ್ಬೇಕು. ಆಮೇಲೆ ಕೈಗೆ ಸಿಕ್ಕಿಲ್ಲ ಅಂದ್ರೆ ಆಮೇಲೆ ನಿನ್ ಕೈಗೆ ಸಿಕ್ಕಲ್ಲ. ಓಕೆ, ಸೊ ಬೈ ದ ವೇ ರಿವಾರ್ಡ್ ಏನು? ಏನ್ ಚಾಲೆಂಜ್? ಚಾಲೆಂಜ್ ಏನೋ ಓಕೆ ಅಪ್ಪ, ನಾನು ಎಕ್ಸೆಪ್ಟ್ ಮಾಡಿದೆ. ಸೊ ರಿವಾರ್ಡ್ ಏನು ಅಂತ ರಿವಾರ್ಡ್ ಹೇಳಿದ್ರೆ ನಾನು ಚಾಲೆಂಜ್ ಎಕ್ಸೆಪ್ಟ್ ಮಾಡೋದು. ಓಕೆ, ಸೊ ಏನೋ ಸಸ್ಪೆನ್ಸ್ ಸಿಕ್ಕಿದಾನೆ, ನಾನಂತೂ ಇದನ್ನ ಬಿಡಲ್ಲ, ಖಾಲಿ ಮಾಡಕ್ ಬಿಡ್ತೀನಿ. ಓಕೆ, ಸೊ ಚಾಲೆಂಜ್ ತಗೊಂಡಿದ್ದೀನಿ, ಇವನು ಚಾಲೆಂಜ್ ರೆಡಿ ಆಗಿದ್ದಾನೆ. ಸೊ ಇದನ್ನ 5 minutes ಅಲ್ಲಿ ತಿನ್ಬೇಕು, ಟೈಮರ್ ಕೂಡ ರೆಡಿ ಆಗಿದೆ. 2 and 1. ಟೈಮರ್ ಮುಗ್ದಾಯ್ತು. ಸೊ 1 minute ಬೋನಸ್ ಕೊಡ್ತಾ ಇದ್ದೀನಿ ನಿಮ್ಗೆ. ಅವಾಗ್ಲೇ ಹೇಳ್ದೆ ಚಾಲೆಂಜ್ ತಗೋಬೇಡ ನನ್ನ ಜೊತೆ ಅಂತ, ಲಿಟ್ರಲಿ ಸೋತಂಗಿರೋ ಅವನು. ಸೊ ಫೈನಲಿ ನಂದು ಮುಗೀತು, ಇವನು ಸೋತಾದ, ಆದ್ರೂ ಪರವಾಗಿಲ್ಲ, ಕುಡಿತಾ ಇದ್ದಾನೆ. ಸೊ ರಿವಾರ್ಡ್ ಏನು ಇವಾಗ? ರಿವಾರ್ಡ್ ಬಂದು ಯಾರು ಗೆಲ್ತಾರೆ ಅವ್ರಿಗೆ 500 rupees. ಓಕೆ, ಸೊ 500 rupees. ಸೊ ಫೈನಲಿ ಚಾಲೆಂಜ್ ಮುಗೀತು, ಅನಿವಾರ್ಯವಾಗಿ ನನ್ನ ತಮ್ಮ ಸೋತೋಗ್ಬಿಟ್ಟ, 500 rupees ಕಳ್ಕೊಂಬಿಟ್ಟ. ಸೊ ನೋ ಪ್ರಾಬ್ಲಮ್, ಅದನ್ನು ವಾಪಸ್ ಅವನಿಗೆ ಕೊಡ್ತಾ ಇದ್ದೀನಿ. ಚಾಲೆಂಜು ಒಂಥರ, ನಾನು ಕಂಪ್ಲೀಟ್ ಆಗಿ ಅದನ್ನ ಫಿನಿಶ್ ಮಾಡೋಕ್ಕಾಗಿಲ್ಲ, ಒಂದು ಸ್ಮಾಲ್ ಕ್ವಾಂಟಿಟಿ ಆಗಿತ್ತು, 500 rupees ಕೊಟ್ಟ, ಅದನ್ನ ದೊಡ್ಡ ಮನುಷ್ಯ ಒಂದು, ಅದನ್ನು ವಾಪಸ್ ಹಂಗೆ ಅವನಿಗೆ ಕೊಟ್ಬಿಟ್ಟೆ. ಸೊ ಯಾ ವಿನ್ನರ್, ಥೂ ರನ್ನರ್ ಅಪ್, ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ? ಏನೂ ಇಲ್ಲ. ನೆಕ್ಸ್ಟ್ ಸರ್ ನೀನು ಚಾಲೆಂಜ್ ಮಾಡ್ಬೇಕಾದ್ರೆ ಯೋಚನೆ ಮಾಡ್ಬಿಟ್ಟು ಚಾಲೆಂಜ್ ಮಾಡ್ಬೇಕು. ಓಕೆನಾ? ಅನ್ಯಾಯವಾಗಿ ಸೋತೋಗ್ಬಿಟ್ಟ. ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ಆ ಬೆಲ್ ಐಕನ್ನ ಕೂಡ ಕ್ಲಿಕ್ ಮಾಡ್ಕೊಳ್ಳಿ, ನಾಲ್ಕು ಪ್ರತಿ ವಿಡಿಯೋಸ್ ನಿಮಗೆ ನೋಟಿಫೈ ಆಗುತ್ತೆ ಫಸ್ಟ್. ಸೊ ಮತ್ತೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಥ್ಯಾಂಕ್ ಯು, ಟಾಟಾ, ಬಾಯ್ ಬಾಯ್.